ಶಿಗ್ಗಾವಿಯಲ್ಲಿ ಕಾಂಗ್ರೆಸ್ ಹಣದ ಹೊಳೆಯನ್ನೇ ಹರಿಸುತ್ತಿದೆ, ಶಾಸಕರು ಸಚಿವರು ಹಣದ ಹೊಳೆಯನ್ನೇ ಹರಿಸುತ್ತಿದ್ದಾರೆ ಅಂತ ಹೇಳಿ ಶಿಗ್ಗಾವಿಯಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶಿಗ್ಗಾವಿಯನ್ನ ಶತಾಯಗತಾಯ ಗೆಲ್ಲಬೇಕು ಅಂತ ಹೇಳಿ ಪಣ ತೊಟ್ಟಿರುವಂತಹ ಕಾಂಗ್ರೆಸ್ ಅಲೆ ಅನೇಕ ಸಚಿವರುಗಳನ್ನ ಶಾಸಕರುಗಳನ್ನ ಪ್ರಚಾರಕ್ಕೆ ಜೊತೆಗೆ ರಣತಂತ್ರಗಳನ್ನು ಹೆಣೆದು ಗೆಲ್ಲಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅಲೆ ಈಗ ಎಲ್ಲರೂ ಪ್ರಚಾರದಲ್ಲಿ ತೊಡಗಿಸಿಕೊಂಡಿರುವುದನ್ನು ಗಮನಿಸ್ತಾ ಇದ್ದೀವಿ. ಇಂತಹ ಸಂದರ್ಭದಲ್ಲಿ ಈಗ ಸಂಸದ ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಂತಹ ಹಣದ ಹೊಳೆಯನ್ನ ನಾನು ಎಲ್ಲೂ ನೋಡಿಲ್ಲ, ಹಣದ ಶಕ್ತಿಯಿಂದ ಗೆಲ್ಲೋದಿಕ್ಕೆ ಇಲ್ಲಿ ಕಾಂಗ್ರೆಸ್ ಪ್ರಯತ್ನಿಸುತ್ತಿದೆ ಅಂತ ಹೇಳಿ ಶಿಗ್ಗಾವಿಯಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಈ ಒಂದು ಕ್ಷೇತ್ರ ಬಿಜೆಪಿಯ ಭದ್ರಕೋಟೆ, ಇದನ್ನ ಈ ಸಲ ನಾವು ವಶ ಮಾಡಿಕೊಳ್ಳಬೇಕು, ಕೈವಶ ಆಗಬೇಕು ಅನ್ನುವಂತಹ ಕಾರಣಕ್ಕಾಗಿ ಇವತ್ತು ಕೂಡ ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು, ಡಿ ಕೆ ಶಿವಕುಮಾರ್ ಅವರು ಪ್ರಚಾರವನ್ನ ಮಾಡ್ತಿದ್ದಾರೆ. ಗೆಲ್ಲಲೇಬೇಕು ಅಂತೇಳಿ ಹಣದ ಹೊಳೆಯನ್ನೇ ಹರಿಸ್ತಿದ್ದಾರೆ. ಎಲ್ಲೂ ನಾನು ಈ ರೀತಿಯಾಗಿ ಹಣದ ಹೊಳೆಯನ್ನು ಹರಿಸೋದು ನೋಡಿಲ್ಲ ಅಂತ ಹೇಳಿದ್ದಾರೆ ಬಸವರಾಜ ಬೊಮ್ಮಾಯಿ ಅವರು. ಶಾಸಕರು ಸಚಿವರು ಬಂದು ಹಂಚ್ತಾ ಇದ್ದಾರೆ, ಆ ಸಮುದಾಯ ಹೆಚ್ಚಿಕೊಟ್ರು, ಈ ಸಮುದಾಯ ಹೆಚ್ಚಿಕೊಟ್ರು, ಪೈಪೋಟಿ ನಡೆದಿದೆ, ಹಣ ಹಂಚೋದ್ರಲ್ಲಿ ಪೈಪೋಟಿ ಇದೆ. ಇಷ್ಟು ಥರದ ಹಣದ ಹೊಳೆನ ಎಂದು ನೋಡಿರಲಿಲ್ಲ. ಸಮುದಾಯವಾರು ಶಾಸಕರು ಸಚಿವರು ಬಂದು ಹಂಚ್ತಾ ಇದ್ದಾರೆ, ಆ ಸಮುದಾಯ ಹೆಚ್ಚಿಕೊಟ್ರು, ಈ ಸಮುದಾಯ ಹೆಚ್ಚಿಕೊಟ್ರು, ಪೈಪೋಟಿ ನಡೆದಿದೆ, ಹಣ ಹಂಚೋದ್ರಲ್ಲಿ ಪೈಪೋಟಿ ಇದೆ. ಇಷ್ಟು ಥರದ ಹಣದ ಹೊಳೆನ ಎಂದು ನೋಡಿರಲಿಲ್ಲ. ಸಿದ್ದರಾಮಯ್ಯನವರ ಪಾಪದ ಕೂಡ ತುಂಬಿದೆ. ಸಿದ್ದರಾಮಯ್ಯ ಅವರು ಕೂಡಲೇ ರಾಜೀನಾಮೆಯನ್ನ ಕೊಡ್ತಾರೆ ಅಂತ ಹೇಳಿ ಸಂಡೂರಿನಲ್ಲಿ ಬಿವೈ ವಿಜೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾವಾಗ ಈಗ ಎಲೆಕ್ಷನ್ ಅನೌನ್ಸ್ ಆದಾಗಿನಿಂದಲೂ ಕೂಡ ವಿಜೇಂದ್ರ ಅವರು ಪ್ರಚಾರದ ಸಂದರ್ಭದಲ್ಲಿ ಈ ವಿಚಾರವನ್ನೇ ಪದೇ ಪದೇ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಾರೆ, ಎಲೆಕ್ಷನ್ ಆದ್ಮೇಲೆ ರಾಜೀನಾಮೆಯನ್ನ ನೀಡ್ತಾರೆ ಅನ್ನುವ ವಿಚಾರವನ್ನ ಹೇಳ್ತಿದ್ದಾರೆ. ಇವತ್ತು ಕೂಡ ಮತ್ತದೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಬಕಾರಿ ಹಗರಣ ವಕ್ಫ್ ವಿವಾದದ ಬಗ್ಗೆ ಕಿಡಿಕಾರಿದ್ದಾರೆ. ಎನ್ಡಿಎ ಅಭ್ಯರ್ಥಿಗಳು ಮೂರೂ ಕ್ಷೇತ್ರದಲ್ಲಿ ಗೆಲ್ತಾರೆ ಅನ್ನುವ ವಿಶ್ವಾಸವನ್ನ ಈಗ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವ ಬಿವೈ ವಿಜೇಂದ್ರ ಅವರು ಸಂಡೂರಿನಲ್ಲಿ ಪ್ರಚಾರವನ್ನ ಮಾಡ್ತಾ ಇರುವ ಸಂದರ್ಭದಲ್ಲಿ ಈಗ ಈ ಒಂದು ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಸಿಎಂ ಅವರ ಪಾಪದ ಕೂಡ ತುಂಬಿದೆ, ಅವರು ರಾಜೀನಾಮೆಯನ್ನ ನೀಡ್ತಾರೆ. ಅಬಕಾರಿ ಮತ್ತು ವಕ್ಫ್ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವ ಬಿವೈ ವಿಜೇಂದ್ರ ಅವರ ಹೇಳಿಕೆ ಇದು. ಮೂರು ಕ್ಷೇತ್ರಗಳಿಗೂ ಕೂಡ ಭೇಟಿಯನ್ನು ನೀಡಿದ್ದೆ. ನಮ್ಮೆಲ್ಲ ಪಕ್ಷದ ಹಿರಿಯರು, ಪಕ್ಷದ ಎಲ್ಲ ಹಿರಿಯ ಮುಖಂಡರು, ಶಾಸಕರುಗಳು ಎಲ್ಲರೂ ಕೂಡ ಪ್ರವಾಸ ಮಾಡಿದ್ದಾರೆ. ವಾತಾವರಣ ಹೇಗಿದೆಯಪ್ಪ ಅಂತ ಹೇಳಿದ್ರೆ, ಇವತ್ತು ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ನ ಎಲ್ಲ ಅಬ್ಬರದ ನಡುವೆನೂ ಸಹ ಬಿಜೆಪಿ ನಮ್ಮ ಎನ್ಡಿಎ ಅಭ್ಯರ್ಥಿಗಳು ಗೆಲ್ತಾರೆ ಅನ್ನೋ ವಾತಾವರಣ ನಿರ್ಮಾಣ ಆಗಿದೆ. ಕರ್ನಾಟಕ ರಾಜ್ಯದಲ್ಲಿ ಒಂದು ಅಸಮರ್ಥ ಸರ್ಕಾರ ಇದೆ, ಒಬ್ಬ ಅಸಮರ್ಥ ಮುಖ್ಯಮಂತ್ರಿಗಳು ಇದ್ದಾರೆ. 15 ಬಜೆಟ್ ಅನ್ನ ಮಂಡನೆ ಮಾಡಿರ್ತಕ್ಕಂತ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳಿಗೆ ಅಸಮರ್ಥ ಮುಖ್ಯಮಂತ್ರಿಗಳು ಸರಿನಾ ಅಂತ ತಾವು ಕೇಳಬಹುದು. ಆಡಳಿತ ಪಕ್ಷದ ಶಾಸಕರಿಗೆ ಕೇಳಿದ್ರೆ ತಮಗೆ ಉತ್ತರ ಸಿಗ್ತದೆ. ಕಳೆದ ಒಂದೂವರೆ ವರ್ಷದಲ್ಲಿ, ಎರಡು ವರ್ಷದಲ್ಲಿ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳ ಆಡಳಿತ ವೈಖರಿ, ಈ ಅಸಮರ್ಥ ಮುಖ್ಯಮಂತ್ರಿಗಳ ಒಂದು ಆಡಳಿತ ವೈಖರಿಯನ್ನ ನೋಡಿದ್ರೆ, ಬಹುಶಃ ಕಳೆದ ಒಂದೂವರೆ ವರ್ಷದಲ್ಲೇ ಒಂದು ರಾಜ್ಯ ಸರ್ಕಾರ ತನ್ನ ಜನಪ್ರಿಯತನ ಕಳೆದುಕೊಂಡಿರ್ತಕ್ಕಂಥ ಸರ್ಕಾರ ದೇಶದಲ್ಲಿ ಆದರಿದ್ರೆ ಅದು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ. ಈ ಸರ್ಕಾರ ಬಂದಾಗಿನಿಂದ ರಾಜ್ಯದಲ್ಲಿ ಅಭಿವೃದ್ಧಿ, ಯಾವುದೇ ಅಭಿವೃದ್ಧಿ ಯೋಜನೆಗಳು ಘೋಷಣೆ ಆಗಿಲ್ಲ. ಯಾವುದು ಗ್ಯಾರಂಟಿ ಅಂತ ಹೇಳಿದ್ರೆ, ಚುನಾವಣೆ ಬಂದಾಗ ಅಕೌಂಟ್ಗೆ ದುಡ್ಡು ಜಮಾ ಆಗೋದು ಒಂದೇ ಗ್ಯಾರಂಟಿ ಅವರದು. ಈ ರಾಜ್ಯ ಸರ್ಕಾರ ಬಂಡ ಮುಖ್ಯಮಂತ್ರಿಗಳಿದ್ದಾರೆ. ಈ ಸರ್ಕಾರದ ಹಾಗೂ ಮುಖ್ಯಮಂತ್ರಿಗಳ ಪಾಪದ ಕೂಡ ತುಂಬಿದೆ. ಅತಿ ಶೀಘ್ರದಲ್ಲೇ ರಾಜೀನಾಮೆ ಕೊಡ್ತಾರೆ.